ನಮ್ಮ ಎಚ್ ಡಿ ರೇವಣ್ಣರು ಒಳ್ಳೆ ಸೇರಿ ಆ ಕ್ಷೇತ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಒಂದು ಮುಷ್ಕರವನ್ನ ಮಾಡಬೇಕಾದ್ರೆ ಅವರ ಆಶೋತ್ತರಗಳು ನಿಂತ್ಕೊಂಡು ಅದಕ್ಕೆ ಅವರು ಒಂದು ಕ್ವಶನ್ ಮಾಡ್ತಾರೆ, ಇದು ನನ್ನ ಕ್ಷೇತ್ರ ಹಾಗೆ ಎಂದು ದಬ್ಬಾಳಿಕೆಯಿಂದ ದೌರ್ಜನ್ಯವನ್ನ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು ಇವತ್ತು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಇದೆ. ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಹೋರಾಟವನ್ನ ಮುಷ್ಕರವನ್ನ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಈ ನಮ್ಮ ಎಚ್ ಡಿ ರೇವಣ್ಣ ಅವರು ಇವತ್ತು ಯಾವ ರೀತಿ ನಮ್ಮ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಹೇಳಕ್ಕಾಗೋದಿಲ್ಲ. ಇವತ್ತು ಅಂಗನವಾಡಿ ಕಾರ್ಯಕರ್ತರು 8,000 ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆ ನೌಕರರ ಮೇಲೆ ಅವರು ನೀವು ನಮ್ಮ ಕ್ಷೇತ್ರದಲ್ಲಿ ನೀವು ಹೋರಾಟ ಮಾಡೋದಂದ್ರೆ ಏನು ಅನ್ನೋದನ್ನ ಧಮಕಿ ಹಾಕ್ತಾರೆ. ಆದ್ರೆ ಇವತ್ತು ಅವ್ರು ಹೇಳೋದು ನಾನು 25 ವರ್ಷಗಳಿಂದ ನಾನು MLA ಆಗ್ತಾ ಇದ್ದೀನಿ, ಇದಕ್ಕೆ ನಮ್ಮ ಸಾರ್ವಜನಿಕರು ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರು ಸಹಕಾರ ಕೊಡ್ತಾ ಇರೋದು ನಮ್ಮ ಎಚ್ ಡಿ ರೇವಣ್ಣವರಿಗೆ ಈ ಬಡವರ ಮೇಲೆ ಬಡ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡೋದಿಕ್ಕ. ನಿಮಗೆ ಈ ಸಮಾಜದಲ್ಲಿ ಕೆಲಸ ಮಾಡೋದಕ್ಕೆ 100 ಕೆಲಸಗಳಿವೆ. ಆ ಸಾಮಾಜಿಕದಲ್ಲಿ ಆ ಕೆಲಸವನ್ನ ಮಾಡೋದ್ ಬಿಟ್ಟು ಇವತ್ತು ಬಡ ಕೆಲಸದವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ, ಅದನ್ನ ನಮ್ಮ ಆಮ್ ಆದ್ಮಿ ಪಕ್ಷ ಖಂಡಿಸುತ್ತೆ.